ಗೆಳೆಯರೆ ನಮಸ್ಕಾರ. ಮಾಸ್ಟರ್ ಮೀಡಿಯಾ MM ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವೈದಿಕ ವಚನ ಹಾಗೂ ಸೂಫಿ ಪರಂಪರೆ ಆಶೆಗಳ ಹದಪಾಕವನ್ನು ಭಜನೆ ಪ್ರವಚನ ಸಂವಾದಗಳ ಮೂಲಕ ಉಣಬಡಿಸಿ ಹಿಂದೂ ಮುಸ್ಲಿಮರ ನಡುವೆ ಭಾವೈಕ್ಯತೆಯ ಉಂಟು ಮಾಡಿದ್ದ ತತ್ವ ಪದಕಾರರಾಗಿದ್ದ ಕೃಷ್ಣೆಯ ನಾಡಿನ ಕಬೀರ, ಕೋಮು ದ್ವೇಷ ಜಾತಿ ಧರ್ಮದ ಅಮಲು ಮಾನವೀಯತೆಯನ್ನು ಮಂಕಾಗಿಸಿದ ಈ ದಿನಗಳಲ್ಲಿ ಜನಸಾಮಾನ್ಯರ ನಡುವಿದ್ದ ಸೂಫಿ ಸಂತ ಕನ್ನಡದ ಕಬೀರ ಇಬ್ರಾಹಿಂ ಸುತಾರರ ಜೀವನದ ಒಂದಿಷ್ಟು ಅಂಶಗಳನ್ನು ನೋಡೋಣ ಬನ್ನಿ. ಗೆಳೆಯರೇ, 1940 May 10 ಮಾಲಿಂಗಪುರದಲ್ಲಿ ಬಡಗಿ ವೃತ್ತಿ ಮಾಡುತ್ತಿದ್ದ ನಬಿ ಸಾಹೇಬ್ ಮತ್ತು ಅಮಿನಾಬಿ ದಂಪತಿಗಳ ಉದರದಲ್ಲಿ ಜನಿಸಿದ ಇಬ್ರಾಹಿಂ ಸುತಾರ್ ಮನೆಯಲ್ಲಿನ ಬಡತನದ ಪರಿಸ್ಥಿತಿ ಓದಲು ಸಾಧ್ಯವಾಗಲಿಲ್ಲ. 3ನೇ ತರಗತಿಯವರೆಗೆ ಮಾತ್ರ ಓದಿ ಊರಿನ ಬಹುಸಂಖ್ಯಾತರ ಉದ್ಯೋಗ ನೇಕಾರಿಕೆಯನ್ನೇ ಇಬ್ರಾಹಿಂ ಸುತಾರ್ ಕಲಿತರು. ಬಾಲ್ಯದಲ್ಲಿ ಮಸೀದಿಗೆ ಹೋಗಿ ಅಲ್ಲಿ ಧರ್ಮಗುರುಗಳ ಮಾರ್ಗದರ್ಶನದಲ್ಲಿ ನಮಾಜು ಪ್ರಾರ್ಥನೆ ಕಲಿತು ಕುರಾನ್ ಅಧ್ಯಯನ ಮಾಡಿದರು. ಈ ಸಂದರ್ಭದಲ್ಲಿ ಬೇರೆ ಧರ್ಮಗಳ ಸಾರ ತಿಳಿಯಲು ಆಶಯ ಮೊಳಕೆ ಒಡೆಗೆ ತೊಡಗಿತು. ಅದಕ್ಕೆ ಅದೇ ಊರಿನ ಸಾಧುನ ಗುಡಿಯಲ್ಲಿ ಭಜನಾ ಸಂಘ ಒತ್ತಾಸೆ ನೀಡಿತು. ಅಲ್ಲಿನ ಧಾರ್ಮಿಕರ ಸಂಗತ್ಯದಲ್ಲಿ ತತ್ವಪದ ಪ್ರವಚನಗಳನ್ನು ಕಲಿತರು. ಉಪನಿಷತ್ತಿನ ಸಾರವನ್ನು ಅರಿತುಕೊಂಡರು. ಗೆಳೆಯರೇ, ಮಾಲಿಂಗಪುರದಲ್ಲಿ ಬಸವಾನಂದ ಸ್ವಾಮಿಗಳ ಪುಣ್ಯಾರಾಧನೆ ನಿಮಿತ್ತ ಪ್ರತಿ ವರ್ಷ 1 ತಿಂಗಳ ಕಾಲ ಬೆಳಗ್ಗೆ ಹಾಗೂ ಸಂಜೆ ನಡೆಯುತ್ತಿದ್ದ ಪ್ರವಚನ ಕೇಳುತ್ತಿದ್ದ ಸುತಾರರು ಅಲ್ಲಿನ ಧಾರ್ಮಿಕ ಚಿಂತನೆಗಳನ್ನು ಅರಿತುಕೊಂಡರು. ಗೆಳೆಯರೇ, ಆ ಸಂದರ್ಭದಲ್ಲಿ ದೇವರು ಧರ್ಮ ಆರಾಧನೆಯ ವಿಧಾನ ಬೇರೆ ಬೇರೆಯಾದರೂ ಸತ್ಯ ಒಂದೇ ಎಂಬ ಸಂಗತಿ ಅವರ ಅರಿವಿಗೆ ಬಂದಿತ್ತು. ಜೊತೆಗೆ ತತ್ವಪದಗಳ ಅರಿವು, ನಿಜಗುಣ ಶಿವಯೋಗಿಗಳ ಶಾಸ್ತ್ರ, ಭಗವದ್ಗೀತೆಯ ಅಧ್ಯಯನದ ಭವದ ಅರಿವು ವಿಸ್ತಾರಗೊಳಿಸಿತು. ಗೆಳೆಯರೇ, 1970 ಸಾಧುನ ಗುಡಿಯಲ್ಲಿ ಸಮಾನ ವಯಸ್ಕ ಗೆಳೆಯರು ಸೇರಿ ಭಾವೈಕ್ಯತೆ ಜನಪದ ಸಂಗೀತ ಮೇಳ ಆರಂಭ ಮಾಡಿದರು. ಅದರ ಮೂಲಕ ಭಜನೆ ತತ್ವಪದಗಳನ್ನು ಹಾಡುತ್ತಾ ಜನಸಾಮಾನ್ಯರಿಗೆ ಧರ್ಮದ ಸಾರವನ್ನು ಮನವರಿಕೆ ಮಾಡುತ್ತಾ ಸಾಗತೊಡಗಿದರು. ಇದಾಗಿ 1970 ತರೂರಿನ ಶಂಭುಲಿಂಗ ಶಾಸ್ತ್ರಿಗಳು ಮೊದಲ ಬಾರಿಗೆ ಮಹಾರಾಷ್ಟ್ರದ ಜತ್ ತಾಲೂಕಿನಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಹುಟ್ಟಿದ ಊರಾದ ಸಿಂಧೂರಿನಲ್ಲಿ ಶ್ರಾವಣ ಮಾಸದಲ್ಲಿ ತಿಂಗಳುಗಳ ಕಾಲ ಪ್ರವಚನ ಮಾಡುವ ಕಾರ್ಯಕ್ಕೆ ಸುತಾರರನ್ನು ಕಳುಹಿಸಿದ್ದರು. ಗೆಳೆಯರೇ, ಅವತ್ತು ಮಹಾರಾಷ್ಟ್ರದ ಕನ್ನಡ ನೆಲದಲ್ಲಿ ಭಾವೈಕ್ಯತೆ ಹರಡುವ ಚೈತ್ರಯಾತ್ರೆ ಸುತಾರರು ಆರಂಭ ಮಾಡಿದರು. ಅಲ್ಲಿಂದ ಪ್ರತಿ ವರ್ಷ ನಾಡಿನ ಉದ್ದಗಲಕ್ಕೂ ಪ್ರವಚನ ಸಂವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದರು. ಧರ್ಮದ ಕಠಿಣ ಅಂಶಗಳನ್ನು ಸರಳವಾಗಿ ಜನಸಾಮಾನ್ಯರಿಗೆ ತಿಳಿಯುವಂತೆ ಮಾಡಲು ಪ್ರಶ್ನೋತ್ತರ ಜೊತೆಗೆ ತತ್ವಪದ ಹಾಡುವುದನ್ನು ರೂಢಿ ಮಾಡಿಕೊಂಡಿದ್ದರು. ಗೆಳೆಯರೇ, ಮಾಲಿಂಗಪುರದಲ್ಲಿಯೇ ಬದುಕಿನ ಸಂಧ್ಯಾಕಾಲ ಕಳೆಯುತ್ತಿದ್ದ ಸುತಾರರಿಗೆ 2018 April 2 ಕೇಂದ್ರ ಸರ್ಕಾರ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಿತು. ಈ ಕನ್ನಡದ ಕಬೀರ 81 ಇಳಿ ವಯಸ್ಸಿನಲ್ಲೂ ಗದ್ದಲದ ಸಂತೆಯಲ್ಲಿ ಭಾವೈಕ್ಯದ ಭಾವ ಬಿತ್ತುತ್ತಿದ್ದರು. ಇಳಿ ವಯಸ್ಸಿನ ಕಬೀರ 5 February 2022 ನಮ್ಮನ್ನು ಅಗಲಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೊಂಡಿ ಕಳಚಿತು. ಇದು ಸೂಫಿ ಸಂತ ಕನ್ನಡದ ಕಬೀರ ಇಬ್ರಾಹಿಂ ಸುತಾರ್ ನೆನಪಿಗಾಗಿ ಈ ಒಂದು ಸಂಚಿಕೆ. ಜೈ ಹಿಂದ್, ಜೈ ಕರ್ನಾಟಕ.